ತಮಿಳುನಾಡಿಗೆ 2.44 ಟಿಎಂಸಿ ನೀರು ಬಿಡುಗಡೆಯ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಬಿಎಸ್ವೈ ಮಾಡ್ತಾ ಇರುವಂತ ಪಾದಯಾತ್ರೆಯಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಒಂದು ವೇಳೆ ಸಮಸ್ಯೆ ಬಗೆಹರಿದ್ರೆ ಯಡಿಯೂರಪ್ಪಗೆ ದೀರ್ಘದಂಡ ನಮಸ್ಕಾರ ಮಾಡೋದಾಗಿ ಸವಾಲು ಹಾಕಿದ್ದಾರೆ ರಾಷ್ಟ್ರೀಯ ಪಕ್ಷಗಳಿಂದ ರಾಜ್ಯಕ್ಕೆ ನ್ಯಾಯ ಸಿಗೋದಿಲ್ಲ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಲಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ कावेरी नीरिन विषयदल्ली केंद्र सरकार मत्तु केलवु कानून संस्थेगळ मुखांतर पुनः पुनः राज्यद कावेरी जलाशय प्रदेशद नागरिकरु रैतर संकष्टगळिगे दुडतक्कंत रीतिय तीर्पुगळु एनु होरगडे बर्ता इदे तीर्मानगळु इवत्तु तमिळ्नाडिनल्लिरतक्कंत बेळेयन्न रक्षणे माडलिक्के कर्नाटक राज्यद रैतरु मत्तु नागरिकरु कुडियो नीरन्न उपयोग माड्कोळ्ळतक्कंतदक्के संपूर्णवागि जलाशयगळन्न बरिदु माड्तक्कंत रीतिय तीर्मानगळन्न कोडोदर मुखांतर इवत्तु ई राष्ट्रद ओक्कूटद व्यवस्थेयल्लि एल्ल राज्यगळन्न सरिसमनागि नोडबेकादंत ಸಂಸ್ಥೆಗಳು ಕರ್ನಾಟಕಕ್ಕೆ ಪದೇ ಪದೇ ಈ ರೀತಿಯ ಒಂದು ಸಂಕಷ್ಟಕ್ಕೆ ಏಡು ಮಾಡತಕ್ಕಂತ ದಿನದೇ ಬಹುಶಃ ಈ ರೀತಿಯ ತೀರ್ಮಾನಗಳಿಂದ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರೀಯ ಒಕ್ಕೂಟದ ವ್ಯವಸ್ಥೆಗಳಿಗೆ ಎಲ್ಲ ಒಂದು ಕಡೆ ಅಪಚಾರಗಳು ಆಗೋದು ಒಂದು ಭಾಗ ಆದರೆ ಈ ರಾಷ್ಟ್ರದ ಒಂದು ಒಕ್ಕೂಟದ ವ್ಯವಸ್ಥೆಗಳು ಛಿದ್ರವಾಗತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ।